ಹಲೋ, ಹಾಯ್, ನಮಸ್ತೆ. ಹೊಲಿಗೆ ಕಲಿಗೆ ಸ್ವಾಗತ. ಇವತ್ತು ನಾನು ನಿಮಗೆ 8 ಪೀಸ್ ಪೆಟಿಕೋಟ್ ಹೇಳ್ಕೊಡ್ತೀನಿ, ಹೇಗೆ ಕಟ್ ಮಾಡೋದು ಮತ್ತು ಹೊಲಿಯೋದು ಅಂತ. ಇದು ಫುಲ್ ಫ್ರೀ ಸೈಜ್ ಆಗಿರೋದ್ರಿಂದ ನಾನು ಇದಕ್ಕೆ 2 ಮೀಟರ್ ಬಟ್ಟೆ ತೊಗೊಂಡಿದ್ದೀನಿ. ಮೊದಲಿಗೆ ಈ ರೀತಿ ಅರ್ಧಕ್ಕೆ ಮಡಚ್ಕೋಬೇಕು. ಅದಾದಮೇಲೆ ಮತ್ತೆ ಈ ತುದಿನ ಸೇರಿಸಿ ಈಗಿಲ್ಲಿ 4 ಪೀಸ್ ಇದೆ. 1, 2, 3 ಮತ್ತೆ 4. ನನಗೀಗ ಒಟ್ಟು ಉದ್ದ 33 ಇಂಚ್ ಬೇಕು. ಅದರಲ್ಲಿ 1.5 ಇಂಚ್ ಅಷ್ಟು ಬೆಲ್ಟ್ ಹೋಗುತ್ತೆ. ಸೊ 33 ಇಂಚ್ದಲ್ಲಿ 1.5 ಇಂಚ್ ತೆಗೆದ್ರೆ 31.5 ಆಗುತ್ತೆ. ಅದಕ್ಕೆ ಮತ್ತೆ 1 ಇಂಚು ಸೀಮ್ ಸೇರಿಸ್ತೀನಿ. ಸೊ ಒಟ್ಟು ಈಗ ನನಗೆ 32.5 ಇಂಚ್ ಬೇಕು. ಮತ್ತೆ ಈಗ ವೇಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇದು 8 ಪೀಸ್ ಆಗಿರೋದ್ರಿಂದ ಫುಲ್ ಫ್ರೀ ಸೈಜ್ ಬರುತ್ತೆ. ಡಬಲ್ XL ಸೈಜ್ ಅಥವಾ 48 ಇಂಚ್ ವೇಸ್ಟ್ ಇರೋರಿಗೆ ಇದು ತುಂಬ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನಾನೀಗ ಫುಲ್ ಫ್ರೀ ಸೈಜ್ಗೆ ಎಷ್ಟು ಬೇಕು ಅಂದರೆ 6 ಇಂಚ್ ಬೇಕು. ಇದನ್ನು ಒಟ್ಟು 4 ಪೀಸ್ ಮಡಚ್ಕೊಂಡಿದ್ದೀವಿ. ಸೊ 6 ಇಂಚು ಮತ್ತು ಹೊಲಿಗೆಗೋಸ್ಕರ 1/2 ಇಂಚು. ಸೊ ನನಗೆ ಒಟ್ಟು 6 + 1/2 6 1/2 ಇಂಚ್ ಮಾರ್ಕ್ ಮಾಡ್ಕೋತೀನಿ. ಈ ತುದಿಯಿಂದ 6 ಇಂಚ್ ಹತ್ರ ಒಂದು ಮಾರ್ಕ್ ಹಾಕಿ ಮತ್ತೆ 1/2 ಇಂಚು 1/2 ಅಥವಾ 1/2 ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು 1/2 ಇಂಚೇ ಕೊಟ್ಟಿದ್ದೀನಿ ಹೊಲಿಗೆಗೋಸ್ಕರ. ಅಷ್ಟೊಂದು ಬೇಡ ಅಂದರೆ 1/2 ಇಂಚ್ ಕೊಡ್ಬೋದು. ಈ 1/2 ಇಂಚ್ ಬಂದು ಹೊಲಿಗೆಗೋಸ್ಕರ. ಸೊ ನಾನೀಗ 6 ಇಂಚ್ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, 6 ಇಂಚು. ಸೊ ಇದೇ 6 ಇಂಚು ನಾನು ಈ ಕೆಳಗಡೆ ಬಟ್ಟೆ ಕೆಳಗಡೆ ಮಾರ್ಕ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಈ ತುದಿಯಿಂದ 6.5 ಇಂಚ್ ಮಾರ್ಕ್. ಕೆಳಗಡೆ ಸಹ 6.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಈ ಮಾರ್ಕಿಂಗ್ ಮತ್ತು ಈ ಮಾರ್ಕಿಂಗ್ನ ಹೀಗೆ ಟೇಪ್ ಇಟ್ಟು ಈ ರೀತಿ ಟೇಪ್ ಇಟ್ಟು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಾನು ಕರೆಕ್ಟ್ ಮಾಡಿದ್ದೀನಿ. ಈಗ ನಾನು ಈ ಪೀಸ್ನ ಕಟ್ ಮಾಡ್ಕೋತೀನಿ. ನೋಡಿ, ಇದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಈ ರೀತಿ ಕಾಣುತ್ತೆ. ಇಲ್ಲಿ 4 ಪೀಸ್ ಬಂದಿದೆ, 1, 2, 3, 4 ಮತ್ತು ಇಲ್ಲಿ 4 ಪೀಸ್ ಬಂದಿದೆ, 1, 2, 3, 4. ಇಲ್ಲಿ ಈ ರೀತಿ ಒಂದೇ ಪೀಸ್ ಅಟ್ಯಾಚ್ ಆಗಿದೆ, ತೊಂದರೆ ಇಲ್ಲ. ನೀವು ಇದನ್ನು ಮತ್ತೆ ಕಟ್ ಮಾಡಿ ಹೊಲಿಯೋ ಅವಶ್ಯಕತೆ ಇಲ್ಲ, ಇದನ್ನು ಹೀಗೆ ಸಹ ಉಪಯೋಗಿಸ್ಕೊಳ್ಬೋದು ನಾವು. ಸೊ ಈಗ ಒಟ್ಟು 8 ಪೀಸ್ಗಳಾಗಿದೆ. ಈಗ ಒಟ್ಟು ಈ ರೀತಿ 8 ಪೀಸ್ ಆಗಿದೆ. ಸೊ ಇದನ್ನು ಕೆಳಗಡೆ 4 ಮೇಲ್ಗಡೆ 4 ಜೋಡಿಸ್ಕೊಂಡು ತೋರಿಸ್ತೀನಿ ನಾನು. ಅದಾದಮೇಲೆ ಒಂದೊಂದು ಪಟ್ಟಿನೇ ಇನ್ನೊಂದು ಪಟ್ಟಿ ಜೊತೆ ಸೇರಿಸಿ ಹೊಲ್ಕೋಬೇಕು. ಸೊ ಮೊದಲು ನಾನು ಜೋಡಿಸಿ ತೋರಿಸ್ತೀನಿ. ಕೆಳಗಡೆ ನಾನು 2 ಪೀಸ್ ಇಟ್ಕೊಂಡಿದ್ದೀನಿ. ಅಂದರೆ ನಾವು ಮಧ್ಯೆ ಕಟ್ ಮಾಡದೇ ಇರೋದ್ರಿಂದ ಈ ರೀತಿ ದೊಡ್ಡದಾಗ ಅಗಲವಾಗ ಪೀಸ್ ಬಂದಿದೆ. ಸೊ ಈಗ ಕೆಳಗಡೆ ಈ 2 ಪೀಸು 4 ಭಾಗದಲ್ಲಿ 2 ಪೀಸು
ಮೇಲ್ಗಡೆ ಒಂದು ದೊಡ್ಡ ಪೀಸು, ಇನ್ನೆರಡು ಚಿಕ್ಕ ಚಿಕ್ಕದು 6-6 ಇಂಚದು, ಒಂದು ದೊಡ್ಡದು 12 ಇಂಚಿನ ಪೀಸ್ ಒಂದು ಬರುತ್ತೆ. ಈ ರೀತಿ ಜೋಡಿಸ್ಕೊಂಡು ಈಗ ಒಂದೊಂದೇ ಪೀಸ್ನ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಈಗ ಹೊಲಿಗೆ ಪಾರ್ಟ್ ನಾನು ನಿಮಗೆ ತೋರಿಸ್ತೇನೆ. ಈಗ ನಾನು ಈ ರೀತಿ ಪಟ್ಟಿ, ಉಳಿದಿರೋ ಬಟ್ಟೆಯಲ್ಲಿ ಪಟ್ಟಿ ತೊಗೊಂಡಿದ್ದೀನಿ. ಇದು ಉದ್ದ ಬಂದು 2.5 ಇಂಚಷ್ಟಿದೆ, ಮತ್ತು ಅಗಲ ಬಂದು 16 ಇಂಚಿದೆ, 16 ಇಂಚು. ಮತ್ತು ಇದು 4 ಆಗಿದೆ, 1, 2, 3, 4. ಮೊದಲಿಗೆ ಈ ರೀತಿ ಎರಡು ದೊಡ್ಡ ದೊಡ್ಡದೇನಿದೆ ಬಟ್ಟೆ ಪೀಸುಗಳು, ಇದೆರಡನ್ನು ಹೀಗೆ ಸೇರಿಸಿ, ಈ ರೀತಿ ಎರಡು ತುದಿ ಒಟ್ಟಿಗೆ ಸೇರಿಸಿ ಪೂರ್ತಿ ಕೆಳಗಡೆವರೆಗೂ, ಕೆಳಗೆ ಅಂಚಿನವರೆಗೂ ಪೂರ್ತಿ ಹೊಲಿಗೆ ಹಾಕಬೇಕು. ಆಗ ಒಂದು ಸೈಡ್ ಕಂಪ್ಲೀಟಾಗಿ ರೆಡಿ ಆಗೋಗುತ್ತೆ. ಇದು ತುಂಬ ಇದು ದೊಡ್ಡ ದೊಡ್ಡದು ಎರಡು ಪೀಸ್. ಈ ರೀತಿ ಈಗ ಎರಡು ಚಿಕ್ಕ ಚಿಕ್ಕ ಪೀಸ್ ಏನಿದೆ ಇದೆರಡನ್ನ ಹೀಗೆ ಸೇರಿಸ್ಕೊಂಡು ಪೂರ್ತಿ ಒಂದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ಈಗ ಪೂರ್ತಿ ಒಂದು ಹೊಲಿಗೆ ಹಾಕ್ತೀನಿ, ಮತ್ತು ಅದಾದಮೇಲೆ ಇದನ್ನು ಈ ದೊಡ್ಡ ಪೀಸ್ ಏನಿದೆ ಇದೆರಡು ಹೊಲ್ದಾದ್ಮೇಲೆ ಈ ರೀತಿ ತೆಗೆದು ಈ ದೊಡ್ಡ ಪೀಸ್ಗೆ ಅಟ್ಯಾಚ್ ಮಾಡ್ತೀನಿ. ನಾನೀಗ ಮುಂಭಾಗ ಹಿಂಭಾಗ ಎರಡರಲ್ಲೂ ಪೀಸಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಅಟ್ಯಾಚ್ಮೆಂಟ್ ಜಾಯಿನ್ ಮಾಡಿದ್ದೀನಿ. ಈಗ ಈ ಮೇನ್ ಎರಡು ಪೀಸ್ಗಳನ್ನು ಹೀಗೆ ಜೋಡಿಸ್ಕೊಂಡು ಹೀಗೊಂದು ಪೂರ್ತಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನಾನೀಗ ಮೊದಲು ಒಂದು ಕಡೆ ಹೊಲಿಗೆ ಹಾಕ್ಕೋತೀನಿ, ಅದಾದಮೇಲೆ ಕೆಳಗಡೆ ಮಡಚಿ ಹೊಲಿಬೇಕು, ಅದಾದಮೇಲೆ ಇನ್ನೊಂದು ಕಡೆ ಹೊಲಿಗೆ ಹಾಕ್ಕೋತೀನಿ. ಇದು ಪೂರ್ತಿ ಹೊಲ್ದಾಗಿದೆ, ಒಂದು ಕಡೆ ಮಾತ್ರ ಬಾಕಿ ಇದೆ ಹೊಲಿಯೋದು. ಸೊ ಇದನ್ನು ಹೊಲ್ಕೊಳ್ಳೋಕೆ ಮುಂಚೆ ಕೆಳಗಡೆ ಅಂಚು ಮಡಚಿ ಹೊಲ್ಕೋಬೇಕು. ಈ ಅಂಚು ಈ ರೀತಿ 1/4 ಇಂಚಷ್ಟು ಹೀಗೆ ಮಡಚಿ ಹೀಗೆ ಹೊಲ್ಕೋಬೇಕು. ಇದು ಹೊಲ್ಕೊಂಡು ಅದಾದಮೇಲೆ ನಾನು ಈ ಸೈಡ್ ಜಾಯಿನ್ ಮಾಡಿ ಅದಾದಮೇಲೆ ಪಟ್ಟಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನಿಲ್ಲಿ ಮಡಚಿ ಹೊಲ್ಕೋತಾ ಇದ್ದೀನಿ. ನಾನೀಗ ನಾರ್ಮಲ್ ಸ್ಟಿಚ್ ಬದಲು ಜಿಗ್ಜಾಗ್ ಸ್ಟಿಚ್ ಇಟ್ಕೊಂಡಿದ್ದೀನಿ. ಸೊ ಜಿಗ್ಜಾಗ್ ಸ್ಟಿಚ್ ಇಟ್ಕೊಂಡು ಪೂರ್ತಿ ಈ ರೀತಿ ಚಿಕ್ಕದಾಗಿ ಮಡಚಿ ಪೂರ್ತಿ ಹೊಲಿಗೆ ಹಾಕ್ಕೊಂಡು ಬಂದು ಅದಾದಮೇಲೆ ಈ ಸೈಡ್ ಕೂಡ ಹೊಲಿದು ತೋರಿಸ್ತೀನಿ. ಈ ರೀತಿ ಪಟ್ಟಿ ಪೀಸ್ ಏನಿದೆ ಪಟ್ಟಿ ಪೀಸ್ನ ಹೀಗೆ ಸೇರಿಸಿ ಇಲ್ಲಿ ಸೇರಿಸಿ ಹೀಗೆ 1/4 ಇಂಚಿಗೆ ಒಂದು ಪೂರ್ತಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ಪೂರ್ತಿ ನಾನು ಇನ್ನೂ ಸೈಡ್ ಜಾಯಿನ್ ಮಾಡಿಲ್ಲ. ಮೊದಲಿಗಿದು ಹೊಲ್ಕೊಂಡು ಅದಾದಮೇಲೆ ಸೈಡ್ ಜಾಯಿನ್ ಮಾಡಿದ್ರೆ ಈಸಿಯಾಗಿ ಇದು ಹೊಲ್ಕೊಂಡು ಹೋಗ್ಬೋದು ಅಂತ ಅಷ್ಟೇ. ಈ ರೀತಿ ಪೂರ್ತಿ ಈ ಪಟ್ಟಿ ಪೀಸ್ ಏನಿದೆ ಇದನ್ನ ಫುಲ್ ಹೊಲ್ಕೊಂಡು ತೋರಿಸ್ತೀನಿ. ಇಲ್ಲಿಂದ 3 ಇಂಚು ಕುರ್ತ್ ಹಾಕೋಬೇಕು ಅಂತ ಹೇಳಿದೆ. ಸೊ ಇಲ್ಲಿಂದ 1/4 ಇಂಚು ಅಥವಾ 1/4 ಇಂಚು ಈ ಕಡೆಗೆ ಪೂರ್ತಿ ಇಲ್ಲಿಂದ ಫುಲ್ಲು ಹೊಲಿಗೆ ಹಾಕ್ಕೊಂಡು ಬನ್ನಿ ಕೆಳಗಡೆವರೆಗೂ. ಕೆಳಗಡೆವರೆಗೂ ಪೂರ್ತಿ ಹೊಲಿಗೆ ಹಾಕ್ಕೊಂಡು ಬಂದು ಅದಾದಮೇಲೆ ಇದನ್ನು ಈ ರೀತಿ ಚಿಕ್ಕದಾಗಿ ಹೀಗೆ ಮಡಚಿ ಪೂರ್ತಿ ಮೇಲ್ಗಡೆ ಹೊಲಿಗೆಬೇಕು. ನೋಡಿ, ಇಲ್ಲಿವರೆಗೂ ನಾನು ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಮೇಲ್ 3 ಇಂಚು ಏನಂದೆ ಈ ರೀತಿ ಮಡಚ್ಕೊಂಡು ಹೀಗೆ ನಾವು ಸಲ್ವಾರ್ ಪ್ಯಾಂಟ್ಗೆ ಹೇಗೆ ಮಾಡ್ತೀವಿ ಅದೇ ಥರನೇ ಈ ರೀತಿ ಮಡಚ್ಕೊಂಡು ಹೀಗೆ ಎರಡೂ ಕಡೆ ಹೊಲಿಬೇಕು. ಹೊಲ್ದಾದ್ಮೇಲೆ ಇದನ್ನು ಇಲ್ಲಿ ಹೀಗೆ ನಾನು ಅದನ್ನೀಗ ತೋರಿಸ್ತೀನಿ. ಈಗ ಪೂರ್ತಿ ಎಲ್ಲ ಹೊಲ್ದಾಗಿದೆ. ಕೊನೆಯದಾಗಿ ಈ ಮೇಲ್ಪಟ್ಟಿ ಏನಿದೆ ಇದನ್ನು ಇಲ್ಲಿಗೆ ಸೇರಿಸ್ಕೊಂಡು ಬಟ್ಟೆನ ಒಳಗೆ ಹಾಕಿ ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡು ಬಂದರೆ ಪೂರ್ತಿ ಮುಗಿಯುತ್ತೆ. ಈಗ ನಾನು ಇದು ಹೊಲ್ಕೊಂಡು ಕೊನೆಯದಾಗಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ.